ಮಿಕ್ಸಿ ಜಾರನ್ನು ಹೊಸದಾಗಿಸುವ ಸೂಪರ್ ಟಿಪ್ಸ್ ಮಿಕ್ಸಿ ಎಷ್ಟೇ ಹಳೇದಿರಲಿ ಬೆಣ್ಣೆಗಿಂತ ನುಣ್ಣಗೆ ರುಬ್ಬಹುದು ಒಂದು ರೂಪಾಯಿ ಖರ್ಚಾಗೋದಿಲ್ಲ ಬರೀ ಒಂದು ನಿಮಿಷ ಸಾಕು ನಮಸ್ತೆ ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ ಮಿಕ್ಸಿ ನಮ್ಮೆಲ್ಲರ ಮನೆಯಲ್ಲೂ ಇದೆ ಇನ್ನು ಮಿಕ್ಸಿ ಜಾರ್ನ ಬ್ಲೇಡ್ ಬಳಸುತ್ತಾ ಬಳಸುತ್ತಾ ಮೊಂಡಾಗುತ್ತೆ ಆವಾಗ ನಾವೇನು ಮಾಡ್ತೀವಿ ಈ ಮಿಕ್ಸಿಯಲ್ಲಿ ಏನು ರುಬ್ಬಿದ್ರೂ ನುಣ್ಣಗೆ ಆಗೋದಿಲ್ಲ ಅಂತ ಬೇರೆ ಹೊಸ ಮಿಕ್ಸಿಯನ್ನು ಖರೀದಿಸ್ತೀವಿ ಇಲ್ಲಾಂದರೆ ಮಿಕ್ಸಿ ಜಾರ್ನ ಬ್ಲೇಡನ್ನೇ ಚೇಂಜ್ ಮಾಡಿಸ್ತೀವಿ ಇದರಿಂದ ಹಣ ಸುಮ್ಮನೆ ವೇಸ್ಟ್ ಆಗುತ್ತೆ ಅಷ್ಟೇ ಆದರೆ ಇದರ ಅವಶ್ಯಕತೆ ಏನೂ ಇಲ್ಲ ಈ ಮಿಕ್ಸಿ ಜಾರ್ನ ಬ್ಲೇಡನ್ನು ನಾವು ಮನೆಯಲ್ಲೇ ಶಾರ್ಪ್ ಮಾಡ್ಬೋದು ಇದರಿಂದ ನೀವು ಏನೇ ರುಬ್ಬಿದ್ರೂ ನುಣ್ಣಗೆ ಪೇಸ್ಟ್ ಆಗುತ್ತೆ ಅಡುಗೆ ರುಚಿಯೂ ಕೂಡ ಹೆಚ್ಚಾಗುತ್ತೆ ಹಣ ಕೂಡ ಉಳಿತಾಯ ಆಗುತ್ತೆ ನಾನು ಇವತ್ತು ಮಿಕ್ಸಿ ಜಾರನ್ನು ಶಾರ್ಪ್ ಮಾಡುವ ಮೂರು ವಿಧಾನಗಳನ್ನು ತಿಳಿಸ್ಕೊಡ್ತೀನಿ ಒಂದು ರೂಪಾಯಿ ಖರ್ಚಿಲ್ಲದೆ ಸುಲಭವಾಗಿ ಮನೆಯಲ್ಲಿರುವ ವಸ್ತುಗಳಿಂದಲೇ ಮಿಕ್ಸಿ ಜಾರ್ನ ಬ್ಲೇಡನ್ನು ಶಾರ್ಪ್ ಮಾಡ್ಕೊಳ್ಬೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ನಿಮ್ಮ ಮನೆಯಲ್ಲಿ ಈ ರೀತಿಯ ಅಲುಮಿನಿಯಂ ಫಾಯಿಲ್ ಇದ್ರೆ ಇದನ್ನು ಹೀಗೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ನಂತರ ಮಿಕ್ಸಿಯ ಮುಚ್ಚಳವನ್ನು ಕ್ಲೋಸ್ ಮಾಡಿ ಗ್ರೈಂಡ್ ಮಾಡಿ ನೋಡಿ ಇಷ್ಟು ಪುಡಿ ಆದರೆ ಸಾಕು ಅಲುಮಿನಿಯಂ ಫಾಯಿಲ್ ಜಾಸ್ತಿ ಪುಡಿ ಆಗಬೇಕು ಅಂತ ಏನೂ ಇಲ್ಲ ತುಂಬಾ ಈಸಿ ಮೆಥಡ್ ಇದು ಇದರಿಂದ ತುಂಬಾ ಚೆನ್ನಾಗಿ ಮಿಕ್ಸಿ ಜಾರ್ ಬ್ಲೇಡ್ ಶಾರ್ಪ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ ನೀವು ಏನೇ ರುಬ್ಬಿದ್ರೂ ಕೂಡ ಮಿಕ್ಸಿಯಲ್ಲಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗುತ್ತೆ ಕಲ್ಲುಪ್ಪನ್ನು ಬಳಸಿ ಕೂಡ ಮಿಕ್ಸಿ ಜಾರ್ನ ಬ್ಲೇಡನ್ನು ಶಾರ್ಪ್ ಮಾಡ್ಕೊಳ್ಬೋದು ಇದು ಸಾಮಾನ್ಯವಾಗಿ ಎಲ್ಲಿ ಎಲ್ಲರಿಗೂ ತಿಳಿದಿದೆ ಕೆಲವರಿಗೆ ಗೊತ್ತಿಲ್ಲ ಅನ್ನುವರಿಗೆ ಇದು ಹೆಲ್ಪ್ ಆಗ್ಬೋದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಪುಡಿ ಆಗೋ ತನಕ ಗ್ರೈಂಡ್ ಮಾಡಿ ಸಾಕು ಕಲ್ಲುಪ್ಪು ಪುಡಿ ಆಗೋವರೆಗೂ ಗ್ರೈಂಡ್ ಮಾಡಿದ್ರೆ ಸಾಕು ನೋಡಿ ಇಷ್ಟ ಆಗಬೇಕು ಇಷ್ಟ ಆದ್ರೆ ಸಾಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಕೂಡ ಮಿಕ್ಸಿ ಜಾರ್ನ ಬ್ಲೇಡ್ ತುಂಬಾನೇ ಶಾರ್ಪ್ ಆಗುತ್ತೆ ಇದರಲ್ಲಿ ಏನು ಕೂಡ ವೇಸ್ಟ್ ಆಗೋದಿಲ್ಲ ಈ ಉಪ್ಪನ್ನು ನೀವು ಮತ್ತೆ ಅಡುಗೆಗೆ ಬಳಸ್ಕೊಳ್ಬಹುದು ಇನ್ನು ಬೇಡ ಅಂತ ಕಸಕ್ಕೆ ಎಸೀತಿವಲ್ಲ ಮೊಟ್ಟೆ ಸಿಪ್ಪೆ ಅದರಿಂದ ಕೂಡ ಮಿಕ್ಸಿ ಜಾರ್ನ ಬ್ಲೇಡ್ ಶಾರ್ಪ್ ಆಗುತ್ತೆ ಇಲ್ಲಿ ನಾನು ಒಂದು ಮೊಟ್ಟೆಯ ಸಿಪ್ಪೆಯನ್ನು ಹಾಕ್ತಾ ಇದ್ದೀನಿ ಇಷ್ಟಿದ್ರೆ ಸಾಕು ಮಿಕ್ಸಿ ಜಾರ್ಗೆ ಇದನ್ನು ಹಾಕೊಳ್ಳಿ ಈ ಮೊಟ್ಟೆಯ ಸಿಪ್ಪೆ ಪುಡಿ ಆಗೋ ತನಕ ಗ್ರೈಂಡ್ ಮಾಡಿ ಈ ರೀತಿ ಮಾಡೋದ್ರಿಂದ ಮಿಕ್ಸಿ ಜಾರ್ನ ಬ್ಲೇಡ್ ತುಂಬಾ ಶಾರ್ಪ್ ಆಗುತ್ತೆ ಇನ್ನು ಈ ಮೊಟ್ಟೆ ಸಿಪ್ಪೆಯ ಪುಡಿಯನ್ನು ವೇಸ್ಟ್ ಅಂತ ಎಸೆಯಕ್ಕೆ ಹೋಗ್ಬೇಡಿ ಇದನ್ನು ಹೇಗೆಲ್ಲ ಬಳಸ್ಬೋದು ಅಂತಲೂ ವಿಡಿಯೋನ ಮಾಡಿದ್ದೀನಿ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ ನೀವು ಆ ವಿಡಿಯೋನ ನೋಡಿಲ್ಲ ಅಂದರೆ ತಪ್ಪದೇ ವಿಡಿಯೋನ ನೋಡಿ ಈ ಮೂರು ಮೆಥಡ್ನಲ್ಲಿ ಯಾವುದಾದ್ರು ಒಂದು ಮೆಥಡನ್ನ ಫಾಲೋ ಮಾಡಿ ತಿಂಗಳಿಗೆ ಎರಡು ಸಲ ಹೀಗೆ ಮಾಡಿದ್ರೆ ಮಿಕ್ಸಿ ಜಾರ್ನ ಬ್ಲೇಡ್ ತುಂಬಾ ಚೆನ್ನಾಗಿ ಶಾರ್ಪ್ ಆಗುತ್ತೆ ನೀವು ಏನೇ ರುಬ್ಬಿದ್ರೂ ಕೂಡ ಚೆನ್ನಾಗಿ ಪೇಸ್ಟ್ ಆಗುತ್ತೆ ಹಾಗೆ ಏನೇ ಪುಡಿ ಮಾಡಿದ್ರೂ ಕೂಡ ಚೆನ್ನಾಗಿ ಪುಡಿ ಆಗುತ್ತೆ ಸುಮ್ಮನೆ ಹಣನ ವೇಸ್ಟ್ ಮಾಡ್ಕೊಳ್ಳೋ ಬದಲು ಈ ರೀತಿಯ ಸುಲಭವಾದ ಟಿಪ್ಸ್ಗಳನ್ನು ನೀವು ಮನೆಯಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಿಮ್ಮ ಹಣವೂ ಉಳಿತಾಯ ಆಗುತ್ತೆ ಹಾಗೂ ನಿಮ್ಮ ಕೆಲಸನೂ ಸುಲಭ ಆಗುತ್ತೆ ಏನೋ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವಿನ್ನು ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು